ರಕ್ಷಣಾ ಸಚಿವಾಲಯ ಇಂದು ಆಯೋಜಿಸಿರುವ ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರ ಭಾರತ ಸಕ್ರಿಯತೆ ಕುರಿತು ವೆಬಿನಾರ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದಾರೆ ರಕ್ಷಣಾ ವಲಯಕ್ಕೆ ಸಂಬಂಧಿಸಿದಂತೆ 2022-23 ನೇ ಸಾಲಿನ ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾದ ಯೋಜನೆಗಳ ಕುರಿತು ಪ್ರಧಾನಿ ವಿವರಿಸಿದರು ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ತನ್ನ ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರದ ಮೇಲೆ ಕೇಂದ್ರೀಕರಿಸಿದೆ ಈ ವರ್ಷದ ಬಜೆಟ್ನಲ್ಲೂ ರಕ್ಷಣೆಗೆ ಆದ್ಯತೆ ನೀಡಿರುವುದನ್ನು ಗಮನಿಸಬಹುದು ಬ್ರಿಟಿಷರ ಆಳ್ವಿಕೆಯಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರವೂ ನಮ್ಮ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ ತುಂಬಾ ಹೆಚ್ಚಿದ್ದು ದ್ವಿತೀಯ ಮಹಾಯುದ್ಧದಲ್ಲಿ ಭಾರತದಲ್ಲಿ ತಯಾರಿಸಲಾದ ಶಸ್ತ್ರಾಸ್ತ್ರಗಳು ಪ್ರಮುಖ ಪಾತ್ರ ವಹಿಸಿದ್ದವು ಆದರೆ ಮುಂದಿನ ವರ್ಷಗಳಲ್ಲಿ ನಮ್ಮ ಶಕ್ತಿ ದುರ್ಬಲಗೊಂಡಿತ್ತು ಆದರೆ ಭಾರತಕ್ಕೆ ಎಂದಿಗೂ ಸಾಮರ್ಥ್ಯಗಳ ಕೊರತೆ ಇರಲಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದರು वेबिनार नल्ली रक्षणा सचिव राजनाथ सिंग रक्षणा तज्ञरु रक्षणा कैगारिकोद्यमद पालुदाररु विविध नवोद्यमगळु मत्तु शिक्षण तज्ञरु उपस्थितरिद्दरु ಈ ಕಾರ್ಯಕ್ರಮವು ರಕ್ಷಣಾ ವಲಯದಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ಯೋಜನೆಗಳಲ್ಲಿ ಎಲ್ಲಾ ಭಾಗಿದಾರರನ್ನು ಒಳಗೊಳ್ಳುವ ಉದ್ದೇಶವನ್ನು ಹೊಂದಿದೆ बहुत ज्यादा थी दूसरे विश्व युद्ध में भारत में बने हथियारों ने बड़ी भूमिका निभाई थी हालांकि बाद के वर्षों में हमारी ये ताकत कमजोर होती चली गई लेकिन ये दिखाता है देश का सैनिक इस भावना के साथ सीमा पर डटा रहता है भारत में बनी चीजों को लेकर उसके मन में एक अलग स्वाभिमान होता है इसलिए हमारे जो रक्षा उपकरण होते हैं उनके लिए हमें अपने सैनिकों की भावनाओं का आदर करना चाहिए ये हम तभी कर सकते हैं जब हम आत्मनिर्भर होंगे साथियों पहले के जमाने में युद्ध अलग अलग तरीके से होते थे आज अलग तरीके से होते हैं पहले युद्ध के साजो सामान में परिवर्तन आने में दशकों लग जाते थे लेकिन आज युद्ध के हथियारों में देखते ही देखते बदलाव आ जाता है आज जो शस्त्र है उन्हें आउट ऑफ डेट होने में समय नहीं लगता है